ಹಲೋ ಗೈಸ್ ಈ ಒಂದು ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಪೇಲೆಟಾ ಲೋನ್ ಅಪ್ಲಿಕೇಶನ್ ಆಗಿದೆ ಅಪ್ ಟು ಇಪ್ಪತ್ತೈದು ಲಕ್ಷದವರೆಗೆ ಇನ್ಸ್ಟೆಂಟ್ ಆಗಿರೋ ಪೇಲೇಟಾ ಲೋನ ಕೊಡುತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಹದಿನಾಲ್ಕು ದಿನಗಳಿಂದ ಹಿಡಿದ್ಬಿಟ್ಟು ಅಪ್ ಟು ಮೂವತ್ತು ದಿನಗಳವರೆಗೆ ಲೋನಾ ಪ್ರೊವೈಡ್ ಮಾಡ್ತಾ ಇದೆ ಸೊ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಇನ್ಸ್ಟೆಂಟ್ ಆಗಿ ಲೋನ್ ತೊಗೊಂಬೋದು ಗೈಸ್ ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ನಿಮ್ದೇನಾದ್ರೂ ಬಿಸ್ನೆಸ್ ಇತ್ತು ಅಂತಂದ್ರೆ ಇಲ್ಲಿ ಪೇಲೇಟಾ ಲೋನ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಸೊ ಎಲ್ರಿಗೂ ಕೂಡ ಲೋನ ಪ್ರೊವೈಡ್ ಮಾಡ್ತಾ ಇದೆ ಸದ್ಯಕ್ಕೆ ಅಲ್ಲಿ ಹೊಸ ಅಪ್ಲಿಕೇಶನ್ ಆಗಿದೆ ಗೈಸ್ ಸೊ ಯಾವ ರೀತಿ ಾಗಿ ಅಪ್ಲೈ ಮಾಡ್ಕೊಬೋದು ಎಲ್ಲ ಪ್ರೋಸೆಸ್ ಇರುತ್ತೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಇವತ್ತಿನ ವೀಡಿಯೋ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋ ನೀವು ಲೈಕ್ ಮಾಡಿಲ್ಲ ಅಂತ ಬೇಗ ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ಈ ಒಂದು ವಿಡಾನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ನಾವು ಕೂಡುವಂತ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗ ಬರುತ್ತೆ ಸೊ ಗೈಸ್ ಮಿನಿಮಮ್ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಲಕ್ಷದ ವರೆಗೆ ಲೋನ್ ಅಪ್ರೂವ್ ಮಾಡಿ ಕೊಡ್ತಾ ಇದ್ರೆ ಅದು ಕೂಡ ಹದಿನಾಲ್ಕು ದಿನಗಳಿಂದ ಹಿಡ್ಬಿಟ್ಟು ಮೂವತ್ತು ದಿನಗಳವರೆಗೆ ಸೊ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಓಕೆನಾ ಸೊ ಈಸಾಗಿ ನೀವು ಲೋನ್ ತಗೊಬೋದು ಅಪ್ ಟು ಮೂವತ್ತಾರು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ ಅಂದರೆ ಈ ಪೇ ಅನ್ನೋದು ಇರುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದರೆ ಎಕ್ಸಾಂಪಲ್ ನೋಡ್ಕೊಂಬೋದು ನೀವೇನಾದರೂ ಮೂರು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕ್ರೆಡಿಟ್ ಲಿಮಿಟನ್ನು ತೊಗೊಂಡಿದ್ದೀರಾ ಅನ್ಕೊಳ್ಳಿ ಸೊ ಇದನ್ನು ನೀವು ಲೋನ ತೊಗೊಂಬಿಟ್ಟು ಯೂಸ್ ಮಾಡಿಕೊಂಡು ಪೇ ಮಾಡ್ಕೊತೀರಾ ಅಂತಂದರೆ ಇಲ್ಲಿ ಯಾವುದೇ ಚಾರ್ಜಸ್ ಅನ್ನೋದಿರಲ್ಲ ಝೀರೋ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ ರುಪೀಸ್ ಇಲ್ಲಿ ಚಾರ್ಜಸ್ ಇರುತ್ತೆ ನೀವು ಟೋಟಲ್ ಎಷ್ಟು ರಿಪೇಮೆಂಟ್ ಮಾಡಬೇಕು ಅಂತಂದರೆ ಮೂರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೂಪಾಯಿ ನೀವು ಇಲ್ಲಿ ರಿಪೇಮೆಂಟನ್ನು ಮಾಡಬೇಕಾಗುತ್ತೆ ನೀವು ಎಷ್ಟು ತೊಗೊಂಡಿರ್ತೀರ ಅಷ್ಟೇ ರಿಪೇ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಹದಿನಾಲ್ಕು ದಿನಗಳಿಂದ ಹಿಡ್ಬಿಟ್ಟು ಮೂವತ್ತು ದಿನಗಳ ಒಳಗೇನೆ ನೀವು ರಿಪೇ ಮಾಡಬೇಕಾಗಿರುತ್ತೆ ಆದರೆ ನೀವು ಇಲ್ಲಿ ಅದನ್ನ ಮಾಡಿಲ್ಲ ಅಂತಾರೆ ಅಂದರೆ ನೀವು ಡ್ಯೂ ಮಾಡ್ತೀರಾ ಅಂತಂದರೆ ನಿಮಗೆ ಎಷ್ಟು ಟೈಮ್ ಪೀರಿಯಡ್ ಸಿಕ್ಕಿದ್ರು ಅದ್ರ ಮೇಲೆ ನೀವು ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಚಾರ್ಜಸ್ ಅನ್ನ ದೊರತ್ತೆ ಆಗೈಸ್ ಸೊ ಇಲ್ಲಿ ಇಂಟ್ರೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೀ ಪೀರಿಯಡ್ ಏನಿರುತ್ತೆ ಹದಿನಾಲ್ಕರಿಂದ ಮೂವತ್ತು ದಿನಗಳವರೆಗೆ ಕೊಡ್ತಾ ಇದ್ರೆ ಇಂಟ್ರೆಸ್ಟ್ ಇಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಅಂತಂದ್ರೆ ಮೂವತ್ತಾರು ಪರ್ಸೆಂಟ್ ಇ ಪಿ ರೇಂಜ್ ಅನ್ನೋ ಚಾರ್ಜ್ ಆಗುತ್ತೆ ಅದು ಎಷ್ಟಾಗುತ್ತೆ ಮೂರು ಸಾವಿರದ ಏಳ್ನೂರ ಅಂತಂದರೆ ಒಂದು ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಂಟ್ರೆಸ್ಟ್ ಚಾರ್ಜ್ ಅನ್ನೋದಾಗುತ್ತೆ ಮತ್ತೆ ಇಲ್ಲಿ ಬೇರೆ ಅದರ್ ಚಾರ್ಜಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒನ್ ಪರ್ಸೆಂಟ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅದರ್ ಚಾರ್ಜಸ್ ಅನ್ನೋದಿರುತ್ತೆ ನಂತರ ಬೌನ್ಸ್ ಚಾರ್ಜಸ್ ಇಲ್ಲಿ ಮೂವತ್ತೇಳು ರೂಪಾಯಿ ಇರುತ್ತೆ ನಂತರ ಇಲ್ಲಿ ಜಿ ಎಸ್ ಟಿ ಏಳು ರೂಪಾಯಿ ಇರುತ್ತೆ ಓಕೆನಾ ಸೊ ಇಲ್ಲಿ ಟೋಟಲ್ ನೀವು ಎಷ್ಟು ರಿಪೇಮೆಂಟ್ ಮಾಡಬೇಕು ಅಂತಂದ್ರೆ ಟೋಟಲ್ ಅಮೌಂಟ್ ಅನ್ನ ಸೇರ್ಬಿಟ್ಟು ಐದ್ ಸಾವಿರದ ನೂರ ಹದಿನೇಳು ರೂಪಾಯಿ ನೀವು ಇಲ್ಲಿ ಟೋಟಲ್ ಅನ್ನ ರಿಪೇಮೆಂಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ನೀವು ಇನ್ಸ್ಟೆಂಟ್ ಆಗಿ ಲೋನ್ ತಗೊಂಬುದು ಅಂಡ್ ಇಲ್ಲಿ ಸ್ಮಾಲ್ ಅವರು ಎಂಪವರ್ ಮಾಡ್ತಾ ಇದ್ರೆ ರಿವಾಲ್ವಿಂಗ್ ಇಲ್ಲಿ ಕ್ರೆಡಿಟ್ ಲೈನ್ ಕೂಡ ಕೊಡ್ತಾ ಇದ್ರೆ ಸೊ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಇಲ್ಲಿ ಗೈಸ್ ಓಕೆನಾ ಪ್ಯಾನ್ ಇಂಡಿಯಾ ಇದು ಕ್ರೆಡಿಟ್ ನೆಟ್ವರ್ಕ್ ಇದು ಇಲ್ಲಿ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಇವರು ಸೊ ಫಿಸಿಕಲಿ ಮತ್ತೆ ಡಿಜಿಟಲಿ ಕೂಡ ಸೊ ರಿಟೇಲರ್ಸ್ ಕೂಡ ಇಲ್ಲಿ ಲೋನ್ ತೊಗೊಂಬೋ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಇಲ್ಲಿ ನಿಮಗೆ ಪ್ರೈಸಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಸೊ ಇಲ್ಲಿ ಸೆಕ್ಯೂರ್ ಆಗಿ ಕೂಡ ಇರುತ್ತೆ ಗೈಸ್ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಕೊಂಬುದು ನೀವೇನಾದ್ರು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀರಾ ಮಾಡ್ಕೊಬಹುದು ಪರ್ಮಿಷನ್ ಅದೆಲ್ಲ ಇಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರುತ್ತೆ ಓಕೆನಾ ಸೊ ಇಲ್ಲಿ ರಿವಾರ್ಡ್ ಕೂಡ ಕೊಡ್ತಾ ಇದ್ರೆ ಎವ್ರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಓಕೆನಾ ಸೊ ಅದಕ್ಕೂ ಕೂಡ ಬೆಸ್ಟ್ ಬೆನಿಫಿಟ್ಸ್ ಕೂಡ ಇದಾವೆ ಸೊ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅಪ್ ಟು ಇಪ್ಪತ್ತೈದು ಲಕ್ಷದವರೆಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಲೈನ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಇರುತ್ತೆ ಹದಿನಾಲ್ಕು ದಿನಗಳಿಂದ ಮೂವತ್ತು ದಿನಗಳವರೆಗೆ ಅಂಡ್ ಯಾವುದೇ ಇಲ್ಲಿ ಹಿಡನ್ ಚಾರ್ಜಸ್ ಅನ್ನೋದಿರಲ್ಲ ಜೀರೋ ಪ್ರಸೆಂಟ್ ಫೀ ಜೊತೆಗೆ ಸೆಟ್ ಅಪ್ ಕಾಸ್ಟ್ ಇಲ್ಲಿ ಜೊತೆಗೆ ಇಲ್ಲಿ ಲೋನ ಕೊಡ್ತಾ ಇದ್ದಾರೆ ಸೊ ಸೋರ್ಸ್ ಪ್ರೊಡಕ್ಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ರೆ ಸೊ ಪ್ಯಾನ್ ಇಂಡಿಯಾ ಇದು ಲೋನಾ ಕೊಡ್ತಾ ಇದೆ ಅಂಡ್ ಹೈಯರ್ ಅಪ್ರೂವಲ್ ರೇಟ್ಸ್ ಕೂಡ ಇಲ್ಲಿ ಇರುತ್ತೆ ಅಂಡ್ ಟ್ರಾನ್ಸಾಕ್ಷನ್ಸ್ ನೀವು ಎಫೋರ್ಡ್ಸ್ಲಿ ಮಾಡ್ಕೊಂಬುದು ಟಾಪ್ ಮರ್ಚೆಂಟ್ಸ್ ಅಲ್ಲಿ ಓಕೆನಾ ಸೊ ಇಲ್ಲಿ ಈಸಿ ಹ್ಯಾಂಡ್ಲಿಂಗ್ ರಿಟರ್ನ್ಸ್ ಅಂಡ್ ಕ್ಯಾನ್ಸಲೇಷನ್ಸ್ ಕೂಡ ಇರುತ್ತೆ ನಿಮ್ಗೆ ಬೇಡ ಅಂತಂದ್ರೆ ನೀವು ಜಸ್ಟ್ ರೀಪೇ ಕೂಡ ನಂತರ ಇಲ್ಲಿ ಕೊಲಾಬ್ರೇಟ್ ಕೂಡ ಮಾಡ್ಕೋಬಹುದು ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಡಿಕ್ಲರೇಷನ್ ಕೊಟ್ಟಿದ್ರೆ ನೀವು ಸೊ ಇಲ್ಲಿ ಆರ್ ಬಿ ಐ ಪಾರ್ಟ್ನರ್ ಸಾರ್ ಎಲ್ಲ ಇದಾರೆ ಅಂತಂದ್ರೆ ಪ್ರೈಮರ್ ಕ್ಯಾಪಿಟಲ್ ಇದೆ ಮುತೂಟ್ ಫೈನಾನ್ಸ್ ಇದೆ ನಂತರ ಇವ್ರೆ ಈ ಪೇ ಲೇಟರ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಗೈಸ್ ನಂತರ ಫುಲೆಟನ್ ಇಂಡಿಯಾ ಇದೆ ಓಕೆ ಸೊ ಅಪ್ಲಿಕೇಶನ್ ಎಸ್ ಬಂದ್ಬಿಟ್ಟು ಇ ಪೇ ಲೇಟರ್ ಅಂತ ಸೊ ನಾಲ್ಕು ಪಾಯಿಂಟ್ ಆರು ಸ್ಟಾರ್ಡ್ ಇದೆ ಐದು ಸಾವಿರ ಒಂದು ಮಿಲಿಯನ್ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ ಸೊ ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಬುದು ಗೈಸ್ ಸೊ ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸೊ ಇವಾಗ ಅಪ್ಲೈ ಪ್ರಾಸೆಸ್ ಅನ್ನ ತಿಳ್ಕೊಳ್ಳೋಣ ಸೊ ಮೊದಲದಾಗಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಳಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮ್ಯಾಂಡೇಟ್ರಿ ಪರ್ಮಿಷನ್ಸ್ ಕೊಡಬೇಕಾಗುತ್ತೆ ಸೊ ಇಲ್ಲಿ ನೋಡುತ್ತಾ ಇರಬಹುದು ಇಲ್ಲಿ ಲೊಕೇಶನ್ ಆಗಿರ್ಬೋದು ಕ್ಯಾಮೆರಾ ಮತ್ತೆ ಇಮೇಜಸ್ ಅಂಡ್ ಫೈಲ್ಸ್ ಎಂದು ನೀವು ಪರ್ಮಿಷನ್ಸ್ ಕೊಡಬೇಕಾಗುತ್ತೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ನೀವು ಅಗ್ರಿ ಮಾಡ್ಕೊಂಡು ಟಿಕ್ ಮಾಡ್ಕೊಂಡು ಗ್ರಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಪರ್ಮಿಷನ್ಸ್ ನ ಕೇಳುತ್ತೆ ಲೊಕೇಶನ್ ಎಲ್ಲಾನು ಸೊ ನೀವು ಅಲೋ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮೊದಲದಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಲಿಕ್ಕೆ ಕೇಳುತ್ತೆ ಸೊ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಮಾಡಿದ ತಕ್ಷಣ ಓಟಿ ಬರುತ್ತೆ ಸೊ ಓಟಿ ಪಿ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಇಂದ ಕೇಳುತ್ತೆ ಗೈಸ್ ಗೆ ನಿಮ್ಗೆ ಏನಾದರೂ ಇಲ್ಲಿ ಪರ್ಮಿಷನ್ ಬೇಕಾ ಅಂತ ಹೇಳ್ಬಿಟ್ಟು ನೀವು ನಾಟ್ ಇಂಟ್ರೆಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೆಕ್ಸ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನೋ ನೋಡಲಿಕ್ಕೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಗ್ರೋತ್ ಸಿಂಪ್ಲಿಫೈಡ್ ಅಂತಿದಲ್ಲ ಸೊ ಇಲ್ಲಿ ಅಪ್ಲೈ ನೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಅಪ್ಲೈ ನೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಈ ರೀತಿ ಬರುತ್ತೆ ಆಗಸ್ ಮೊದಲಾಗಿ ಪ್ಯಾನ್ ನಂಬರ್ನ ಕೇಳುತ್ತೆ ಪ್ಯಾನ್ ನಂಬರ್ನ ಹಾಕಿ ನಂತರ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೆಸರಿದ್ದೋ ಅದೇ ಹೆಸರು ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ಗೈಸ್ ಇಲ್ಲಿ ಜಿ ಎಸ್ ಟಿ ಐ ನಂಬರ್ ಕೇಳುತ್ತೆ ಜಿ ಎಸ್ ಟಿ ಐ ನಂಬರ್ ಇತ್ತು ಅಂತಂದರೆ ನಿಮ್ದು ಹಾಕಿ ಗೈಸ್ ಇಲ್ಲ ಅಂತ ಐ ಡೋಂಟ್ ಹ್ಯಾವ್ ಜಿ ಎಸ್ ಟಿ ಐ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಬಿಸ್ನೆಸ್ ನೇಮನ್ನು ಕೇಳುತ್ತೆ ಗೈಸ್ ಸೊ ಈಗ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಬಿಸಿನೆಸ್ ಹಾಕಿ ಗೈಸ್ ನಂತರ ಇಲ್ಲಿ ಅಡ್ರೆಸ್ ಲೈನ್ ಕೇಳುತ್ತೆ ಅಡ್ರೆಸ್ ಲೈನ್ ಹಾಕಿ ಬಿಸ್ನೆಸ್ ಇನ್ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಹಾಕಿ ನಂತರ ಸಿಟಿ ಕೇಳುತ್ತೆ ಸಿಟಿ ಹಾಕಿ ನಂತರ ಸ್ಟೇಟ್ ಗೈಸ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಸಿನೆಸ್ ಟೈಪ್ ಕೇಳುತ್ತೆ ಬಿಸಿನೆಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪ್ರೊಫೆಷನಲ್ ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಬಿಸಿನೆಸ್ ಕ್ಯಾಟಗರಿ ಕೇಳುತ್ತೆ ನಿಮ್ದು ಯಾವ್ದು ಬಿಸಿನೆಸ್ ಕ್ಯಾಟಗರಿ ಸೊ ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಕೇಳುತ್ತೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಅದರ್ಸ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಗೈಸ್ ಇಲ್ಲಿ ಬಿಸ್ನೆಸ್ ರಿಜಿಸ್ಟ್ರೇಷನ್ ಪ್ರೂಫ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹೌದು ಇಲ್ಲಿ ನಿಮ್ಮದು ಜಿ ಎಸ್ ಟಿ ನಂಬರ್ ಆಗಿರ್ಬೋದು ಅಥವಾ ಶಾಪ್ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಅಥವಾ ಎಫ್ ಡಿ ಗೈಸ್ ನಿಮ್ಮ ಕಡೆ ಎಫ್ ಡಿ ಎನ್ನು ಇಲ್ಲ ಎಫ್ ಎಸ್ ಎಸ್ ಅದು ಏನಿರುತ್ತೆ ಸರ್ಟಿಫಿಕೇಟ್ ಅದಾಗಬಹುದು ಇಲ್ಲ ಅದರ್ಸ್ ಯಾವುದಾದ್ರು ಇತ್ತು ಅಂತಂದ್ರೆ ಬಿಸ್ನೆಸ್ ರಿಜಿಸ್ಟ್ರೇಷನ್ ಪ್ರೂಫ್ ಇಲ್ಲಿ ಅಪ್ಲೋಡ್ ಮಾಡಬೇಕು ಓಕೆನಾ ಸೊ ಪಿ ಡಿ ಎಫ್ ರೂಪದಲ್ಲಿ ಇರಬೇಕಾಗುತ್ತೆ ಆಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಇದನೋ ಇದರಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದರ್ಸ್ ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ಬರುತ್ತೆ ಇವಾಗ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಡಾಕ್ಯುಮೆಂಟ್ಸ್ ಇಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಫೋಟೋ ಮಾಡ್ ಅಂತ ಫೋಟೋ ತೊಗೋಬಹುದು ನಂತರ ಇವಾಗ ಬಿಸ್ನೆಸ್ ಶಾಪ್ ಫೋಟೋ ಕೇಳ್ತದೆ ಅಂದ್ರೆ ನಿಮ್ಮದು ಶಾಪ್ ಇಲ್ಲಿ ಫೋಟೋನ ಕೊಡಬೇಕಾಗುತ್ತೆ ಇನ್ಸೈಡ್ ಮತ್ತೆ ಔಟ್ ಸೈಡ್ ಓಕೆನಾ ಸೊ ಇನ್ಸೈಡ್ ಮತ್ತೆ ಔಟ್ ಸೈಡ್ ಇಲ್ಲಿ ಇಮೇಜ್ ಹಾಕ್ಬಿಟ್ಟು ಸೆವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನಿಮಗೆ ಅಪ್ ಟು ಇಪ್ಪತ್ತೈದು ಲಕ್ಷದ ವರೆಗೆ ನೀವು ಎಷ್ಟು ಎಲಿಜಿಬಲ್ ಆಗಿದ್ರೋ ಅಷ್ಟು ನಿಮಗೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನ ಸಿಗುತ್ತೆ ಆ ಒಂದು ಕ್ರೆಡಿಟ್ ಲಿಮಿಟ್ ಅನ್ನ ನಿಮ್ಮ ವ್ಯಾಲೆಟ್ಗೆ ಇಲ್ಲಿ ಕೊಡ್ತಾರೆ ಓಕೆನಾ ಸೊ ಅಪ್ಲಿಕೇಶನ್ ಅಲ್ಲಿ ಏನಿದೆ ವ್ಯಾಲೆಟ್ ಇರುತ್ತಲ್ವಾ ಸೊ ವ್ಯಾಲೆಟ್ ಅಲ್ಲಿ ನಿಮಗೆ ಕೊಡ್ತಾರೆ ಓಕೆನಾ ಸೊ ವ್ಯಾಲೆಟ್ ಅಲ್ಲಿ ನೀವು ತಗೊಬೇಕಾಗುತ್ತೆ ಸೊ ಅದಾದ ನಂತರ ನೀವು ಈ ಒಂದು ಲೋನ್ ಯೂಸ್ ಮಾಡ್ಕೋಬೇಕಾಗಿರುತ್ತೆ ಹದಿನಾಲ್ಕು ದಿನಗಳಿಂದ ಮೂವತ್ತು ದಿನಗಳವರೆಗೆ ನೋಡಿ ಅದಕ್ಕಿಂತ ಮುಂಚೆ ಒಂದು ಪ್ರೊಸೆಸ್ ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಬೇಕು ಬಿಸ್ನೆಸ್ಸನ್ನು ನೀವು ವೆರಿಫೈ ಮಾಡ್ಕೊತಿರಲ್ವ ಅದಾದ ನಂತರ ಇನ್ಕಮನ್ನು ವೆರಿಫೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಈ ನಾಚ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಬೇಕು ಈ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೇಳುತ್ತೆ ಬ್ಯಾಂಕ್ ಡೀಟೇಲ್ಸ್ ಡೀಟೇಲ್ಸನ್ನು ಹಾಕಿದ ತಕ್ಷಣ ಆಗಿ ನಿಮಗೆ ಇಲ್ಲಿ ಈ ಒಂದು ಲೋನ್ ಅಮೌಂಟು ವ್ಯಾಲೆಟ್ಗೆ ಬರುತ್ತೆ ಗೈಸ್ ಓಕೆನಾ ಸೊ ಇದನ್ನು ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕಾಗಲ್ಲ ವ್ಯಾಲೆಟ್ಗೆ ಬರುತ್ತೆ ಅದಾದ ನಂತರ ನೀವು ಯೂಸ್ ಮಾಡಿಕೊಂಡು ನಂತರ ಟೈಮ್ ಟೈಮ್ಸರ್ ರೀಪೇಮೆಂಟ್ ರೀ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಗೈಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಪೇ ಲೆಟರ್ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು ಸೊ ಮುಂದೆಂದು ನೀವು ಕಂಟಿನ್ಯೂ ಗೈಸ್ ಏಕೆಂದರೆ ನಂದು ಇಲ್ಲಿ ಬಿಸ್ನೆಸ್ ಇಲ್ಲ ಸೊ ಅದರ ಸಲಗೇ ಇಲ್ಲಿ ನಾವು ಕೊಡೋಕ್ಕಾಗಲ್ಲ ಗೈಸ್ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಇಷ್ಟು ನಿಮಗೆ ಪ್ರೋತ್ಸಾಹ ತಿಳಿಸ್ಕೊಟ್ಟಿದೀನಿ ನಂತರ ಸಿಂಪಲ್ ಇರುತ್ತೆ ನೆಕ್ಸ್ಟ್ ಆ ಒಂದು ಪ್ರೋತ್ಸಾಹ ಕಂಪ್ಲೀಟ್ ಮಾಡ್ಕೊಂಡು ನೀವು ಲೋನ್ ತಗೊಂಬೋದು ಸೊ ಯಾವಾಗೈಸ್ ಇದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಹೇಳಿರುವಂಥ ಅಪ್ಲಿಕೇಶನ್ ಆರ್ ಬಿ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ನಾಗಿರುತ್ತೆ ಜೆನ್ಯೂನ್ ಆಗಿದೆ ಓಕೆನಾ ಸೊ ನಿಮಗೆ ನೀಡಿತ್ತು ಅಂತಾರೆ ಮಾತ್ರ ಲೋನ್ ತಗೊಳ್ಳಿ ನಿಮ್ಗೆ ಏನಾದರೂ ಬಿಸ್ನೆಸ್ ಅನ್ನ ಗ್ರೋ ಮಾಡಲಿಕ್ಕೆ ಲೋನ್ ಅಮೌಂಟ್ ಬೇಕಿತ್ತು ಅಂತಾರೆ ತಗೊಳ್ಳಿ ನಂತರ ರೀಪೇಮೆಂಟ್ ಅನ್ನ ಮಾಡ್ಕೊಳ್ಳಿ ಗೈಸ್ ಟೈಮ್ ಸರ್ಗೆ ಓಕೆನಾ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬೈ